ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಸ್ಕಿನ್ ವೈಟ್ನಿಂಗಿಗೆ ಒಳ್ಳೆ ಆಹಾರ ಸೇವಿಸುವುದು ತುಂಬಾ ಮುಖ್ಯ. ಹಾಗೆ ಯಾವ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಸ್ಕಿನ್ ವೈಟ್ನಿಂಗಿಗೆ ಉಪಯೋಗ ಆಗುತ್ತೆ ಹಾಗೂ ಒಳ್ಳೆಯ ಕೆಲವು ಟಿಪ್ಸ್ಗಳನ್ನು ಹಿಂದಿನ ವಿಡಿಯೋನಲ್ಲಿ ತಿಳಿಸಿಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೇನೆ. ಇನ್ನು ಆಹಾರ ಎಷ್ಟು ಮುಖ್ಯವೋ ಹಾಗೆ ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳನ್ನು ಬಳಸುವುದು ಕೂಡ ಅಷ್ಟೇ ಮುಖ್ಯ. ಇನ್ನು ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳನ್ನು ಆಯ್ಕೆ ಮಾಡುವಾಗ ತುಂಬಾ ಹುಷಾರಾಗಿರಬೇಕು, ಯಾಕಂದರೆ ಹಾನಿಕಾರಕ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳನ್ನು ಬಳಸಿ ಮೊದಲಿಗಿಂತ ಕಪ್ಪಗಾಗಿರುವವರು ಭಾಳಷ್ಟು ಜನರಿದ್ದಾರೆ. ಇದರ ಬಗ್ಗೆಯೂ ವಿಡಿಯೋನ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳ ಬಗ್ಗೆಯೂ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಆದರೆ ಆ ಕ್ರೀಮ್ಗಳಲ್ಲಿ ಕೆಲವು ಕ್ರೀಮ್ಗಳನ್ನು ಆನ್ಲೈನಲ್ಲಿ ಖರೀದಿಸಬೇಕಾಗಿತ್ತು, ಹಾಗೆ ಕೆಲವು ಕ್ರೀಮ್ಗಳ ಬೆಲೆ ಕೂಡ ದುಬಾರಿಯಾಗಿದ್ದರಿಂದ ಕೆಲವರು ಕಮೆಂಟ್ ಮೂಲಕ ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ತಯಾರಿಸುವುದು ತಿಳಿಸಿಕೊಡಿ ಎಂದು ಕೇಳಿದ್ರಿ. ಅದಕ್ಕಾಗಿ ಇವತ್ತಿನ ವಿಡಿಯೋನಲ್ಲಿ ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮನ್ನು ಹೇಗೆ ತಯಾರಿಸುವುದು ಎಂದು ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಒಂದು ಬೌಲ್ಗೆ 3 ಸ್ಪೂನ್ ಅಲೋವೆರಾ ಜೆಲ್ನ ಹಾಕ್ಕೊಳ್ಳಿ. ಅದಕ್ಕೆ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಿ. 2 ಸ್ಪೂನ್ ಬಾದಾಮಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ನ ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ವಿಟಮಿನ್ ಸಿ ಸಿರಮ್ನ ಹಾಕ್ಕೊಳ್ಳಿ. ವಿಟಮಿನ್ ಸಿ ಸಿರಮ್ ಇಲ್ಲ ಅನ್ನೋರು ವಿಟಮಿನ್ ಸಿ ಟ್ಯಾಬ್ಲೆಟ್ನಾದರೂ ಹಾಕ್ಕೋಬೋದು, ಅಥವಾ ವಿಟಮಿನ್ ಸಿ ಸಿರಮ್ನ ಹೇಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ, ಅದನ್ನಾದರೂ ಹಾಕ್ಕೋಬೋದು. ಇವಾಗ 1 ಸ್ಪೂನಷ್ಟು ಆ್ಯರೋ ರೂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ದಿನಸಿ ಅಂಗಡಿನಲ್ಲೂ ಸಿಗುತ್ತೆ. ಇವಾಗ ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿಯಾಗಿ ಕ್ರೀಮ್ ರೆಡಿಯಾಗುತ್ತೆ. ನೀವು ಹೊರಗಡೆಯಿಂದ ತಂದ ಕ್ರೀಮ್ ಹೇಗಿರುತ್ತೆ ಅದೇ ಥರ ಈ ಕ್ರೀಮ್ ಇರುತ್ತೆ. ಈ ಕ್ರೀಮು ಒಳ್ಳೆ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ, ಒಳ್ಳೆಯ ರಿಸಲ್ಟ್ ನಿಮಗೆ ಕೊಟ್ಟೆ ಕೊಡುತ್ತೆ. ಈ ಕ್ರೀಮ್ನ ಪ್ರತಿನಿತ್ಯ ಡೇ ಕ್ರೀಮ್ ರೀತಿಯಲ್ಲಿ ಹಚ್ಚಿ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಬಳಸ್ಬೋದು. 30 ದಿನಗಳ ಕಾಲ ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು. ಆಯಿಲಿ ಸ್ಕಿನ್ ಇರೋರು ಬಾದಾಮಿ ಎಣ್ಣೆನ 2 ಸ್ಪೂನ್ ಹಾಕೋ ಬದಲು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆದರೆ ನಿಮಗೆ ಕ್ರೀಮ್ ಏನಾದರೂ ಥಿಕ್ ಅನಿಸಿದ್ರೆ ಅದಕ್ಕೆ 1 ಸ್ಪೂನ್ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಮುಖ್ಯವಾಗಿ ಬಳಸಿರುವುದು ಆರೋರೂಟ್ ಪೌಡರ್. ಆರೋರೂಟ್ ಪೌಡರ್ ಸ್ಕಿನ್ನನ್ನು ಪಾಲಿಶ್ ಮಾಡುತ್ತದೆ. ಇದನ್ನು ಕೆಮಿಕಲ್ ಇಲ್ಲದ ಬಾಡಿ ಪೌಡರ್ಗಳಲ್ಲಿ ಕ್ರೀಮ್ಗಳಲ್ಲಿ ಬಳಸಲಾಗುತ್ತದೆ ಹಾಗೂ ಇದು ಸ್ಕಿನ್ನನ್ನು ಸಾಫ್ಟ್ ಹಾಗೂ ಸ್ಮೂತ್ ಮಾಡುವುದರ ಜೊತೆಗೆ ಮೊಡವೆಗಳಿಗೂ ತುಂಬಾ ಒಳ್ಳೆಯದು. ಇನ್ನು ಈ ಆರೋರೂಟ್ ಪೌಡರ್ ಅಡುಗೆಗಳಿಗೆ ಬಳಸಲಾಗುತ್ತದೆ, ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸುಲಭವಾಗಿ ದೊರೆಯುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ದೊರೆಯುವ ಕ್ರೀಮ್ಗಿಂತ ಇದು ಹೇಗೆ ಉತ್ತಮ, ನಿಜವಾಗಿಯೂ ಒಳ್ಳೆಯ ಫಲಿತಾಂಶ ಸಿಗುತ್ತಾ ಅಂತ ನೀವು ಕೇಳಬಹುದು. 100% ಸಿಗುತ್ತೆ, ಯಾಕಂದರೆ ಮಾರುಕಟ್ಟೆಯಲ್ಲಿ ದೊರೆಯುವ ಹಲವು ಕ್ರೀಮ್ಗಳಲ್ಲಿ 20% ಸ್ಕಿನ್ ವೈಟ್ನಿಂಗಿಗೆ ಸಹಾಯಕಾರಿಯಾಗಿರುವ ಸಾಮಗ್ರಿಗಳನ್ನು ಬಳಸಲಾಗಿದೆ. ಉಳಿದ 80% ಹಾನಿಕಾರಕ ಪ್ರಿಸರ್ವೇಟಿವ್ಸ್ ಹಾಗೂ ಬ್ಲೀಚ್ಗಳು. ಇದರಿಂದ ಸ್ಕಿನ್ಗೆ ಹಾನಿಯಾಗುವುದಲ್ಲದೆ ಯಾವುದೇ ರೀತಿಯ ಲಾಭಗಳಾಗುವುದಿಲ್ಲ. ಇನ್ನು ಹಾನಿಕಾರಕ ಕೆಮಿಕಲ್ಸ್ ಇಲ್ಲದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ, ಆದರೆ ಅದು ತುಂಬಾ ದುಬಾರಿ. ಆದ್ದರಿಂದ ಈ ರೀತಿಯಾದ ಒಳ್ಳೆಯ ಕ್ರೀಮ್ನ ಮನೆಯಲ್ಲೇ ತಯಾರಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಿರಿ. ಇನ್ನು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.